ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಬೆಂಗಳೂರು ಬುಲ್ಸ್ ವರ್ಸ್ ತಮಿಳ್ ತಲೆವಾಸ್ ಹೈಲೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತಗಳು. ಇವತ್ತು ನಮ್ಮ ಬುಲ್ಸ್ ಏನು ಮಾಡಿದ್ರು ಮ್ಯಾಚಲ್ಲಿ, ಗೆದ್ದಿದ್ದು ಯಾರು ಅಂತ ನಿಮಗೆ ನನ್ನ ಹಿಂದಿನ ವೀಡಿಯೋದಲ್ಲೇ ಗೊತ್ತಾಗುತ್ತೆ. ಆ ಒಂದು ಹೈ ಕ್ವಾಲಿಟಿ ಡಿಫೆನ್ಸ್ ಅಂತ ಹೇಳಬೇಕು. ಆದರೆ ಒಂದೇ ಒಂದು ಬೇಜಾರಾಗಿದ್ದೇನಪ್ಪ ಅಂದರೆ, ಪವನ್ ಶರಾವತ್ನ ಬೇಜಾನ್ ಸಲ ಟ್ಯಾಕಲ್ ಮಾಡಿಬಿಟ್ರು. ಆದರೆ ನಮ್ಮ ರಣಬೀರ್ ಶರಾವತ್ತು ಭರತ್ ಅಂತ ಒಬ್ಬ ಆಟಗಾರನ ಇಂಟ್ರೊಡ್ಯೂಸ್ ಮಾಡಿದ್ರು. ಸಖತ್ತಾಗಿ ನಮ್ಮ ಭರತ್ ಕೂಡ ಆಡಿದ್ರು ಅನ್ಬೋದು. ಫೈನಲಿ ಬೆಂಗಳೂರು ಬುಲ್ಸ್ ತಂಡ ಗೆದ್ದಿದೆ. 8 ಪಾಯಿಂಟ್ಸ್ಗಳಿಂದ ಗೆದ್ದಿರೋದು ತುಂಬ ವಿಶೇಷವಾಗಿತ್ತು. ಫಸ್ಟ್ ಮ್ಯಾಚ್ ನಾವು ಒಂದು ಹ್ಯೂಜ್ ಮಾರ್ಜಿನಿಂದ ಸೋತಿದ್ರಿ, ಆದರೆ ಸೆಕೆಂಡ್ ಮ್ಯಾಚು ಒಂದು 8 ಪಾಯಿಂಟ್ಸ್ ಲೀಡಿಂದ ಗೆದ್ದಿದ್ದೀರಿ. ನಮ್ಮ ಟೀಮು ಗೆದ್ದಿದೆ. ಪವನ್ ಕುಮಾರ್ ಶರಾವತ್ 9 ಪಾಯಿಂಟ್ಸ್, ಸೂಪರ್ 10 ಮಾಡೋಕ್ಕಾಗಿಲ್ಲ, ತುಂಬ ಬೇಜಾರಾಯಿತು. ನೋಡ್ಬೋದು ಫೈನಲ್ ಪಾಯಿಂಟ್ಸ್ ಎಷ್ಟಾಗಿದೆ ಅಂತ. ತಮಿಳ್ ತಲೆವಾಸ್ 30 ಪಾಯಿಂಟ್, ಬೆಂಗಳೂರು ಬುಲ್ಸ್ 38 ಪಾಯಿಂಟ್, ನಾವು 8 ಪಾಯಿಂಟ್ಗಳಿಂದ ಗೆದ್ದಿದ್ದೀರಿ. ಮ್ಯಾಚ್ 8 December 24th ಆಗಿರೋದು, ಇವಾಗಲೇ ಜಸ್ಟ್ ಆಗಿರೋದು. ಸಖತ್ತಾಗಿ ಆಡಿದ್ಯಾರಪ್ಪ ಅಂದರೆ ನಮ್ಮ ಡಿಫೆನ್ಸು ಸೂಪರ್ವಾಗಿ ಆಡಿದ್ದು. ಅಮನ್ ಅಂಟಿಲ್ ಅಂತ ಸಖತ್ತಾಗಿ ಆಡಿದ್ರು, ಲೋಕಲ್ ಆಡ್ ಪ್ಲೇಯರು, ಒಳ್ಳೆ ಬ್ಯಾಕ್ ಓಡು ಪುಷ್ಷು ಎಲ್ಲ ಸಖತ್ತಾಗಿ ಆಡ್ರು. ಮಯೂರ್ ಕದಂ ಚೆನ್ನಾಗಿ ಆಡಿದ್ರು. ನಮ್ಮ ಡಿಫೆನ್ಸು ಬಲಿಷ್ಠವಾಗಿದೆ ಅಂತ ಇಲ್ಲೇ ಗೊತ್ತಾಗ್ತಿದೆ ಗುರು. ಮಹೇಂದರ್ ಸಿಂಗ್ ಕೂಡ ಸಖತ್ತಾಗಿ ಆಡಿದ್ರು. ರೈಡಿಂಗು ಅಷ್ಟೇ, ಪವನ್ ಶರಾವತ್ ಹೋದ್ರೆ ಚಂದ್ರರಂಜಿತ್ ಬರ್ತಾಯಿದ್ರು, ಚಂದ್ರರಂಜಿತ್ನ ಹೋದ್ರೆ ಭರತ್ ಕಮ್ ಬ್ಯಾಕ್ ಮಾಡ್ತಾಯಿದ್ರು. ಬುಲ್ಸ್ ತಂಡ ಗೆದ್ದಿದೆ. ನೆಕ್ಸ್ಟ್ ಮ್ಯಾಚ್ December 26th ಇರೋದು. ನೀವು ಕೂಡ ನೋಡಿ, December 26th ಒಳ್ಳೆ ಪಂದ್ಯ ಇದೆ, ತುಂಬ ಬಲಿಷ್ಠವಾದ ಟೀಮ್ಗಳು ಬರ್ತಿದೆ. ನೀವಿನ್ನು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.